ರೌಡಿ ಅಟ್ಯಾಕ್ ಆಗಿತ್ತಲ್ವಣ್ಣ, ಯಾರು ನಡೆಸಿದ್ದು? ರೌಡಿ ಅಟ್ಯಾಕ್ ನನ್ನ ಮೇಲೆ ಆಗಿಲ್ಲ. ಒನ್ಸ್ ಅಗೇನ್, ದಟ್ ಈಸ್ ಆಲ್ಸೋ ರೂಮರ್. ಅದೇನಂದರೆ ನನ್ನ ಕಾರ್ ಮೇಲೆ ಅಟ್ಯಾಕ್ ಆಗಿತ್ತು, ಕಲ್ಲು ಬಿದ್ದಿತ್ತು, ಒಂದು ತಪ್ಪದು. ಅದು ಯಾರು ಅಟ್ಯಾಕ್ ಮಾಡಿದ್ರು, ಯಾರು ಮಾಡಿಸಿದ್ರು ಇದೆಲ್ಲ ನನಗೆ ಗೊತ್ತಿಲ್ಲ. ಕೆಲವು ರೂಮರ್ಸ್ ಓಡಾಡ್ತಿತ್ತು, ಯಾರೋ ನಿಮ್ಗೆ ಇದು ಮಾಡ್ತಾಯಿದ್ದಾರೆ ಅಂತ. ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಇಬ್ಬರು ಆಫೀಸರ್ಸ್ನ ನನ್ನ ಜೊತೆನೇ ಒಂದು ಸುಮಾರು 2-3 ತಿಂಗಳುಗಳ ಕಾಲ ಡಿಪಾರ್ಟ್ಮೆಂಟಿಂದನೇ ಇಟ್ಟಿದ್ದರು. ಬಟ್ ಯಾವುದೋ ಒಬ್ಬ ವ್ಯಕ್ತಿ ಹೆಸರು ಬಂದಿತ್ತು, ಪಾಪ ಆ ವ್ಯಕ್ತಿ ನನ್ನ ಬಂದು ಎಲ್ಲೋ ಒಂದು ಕಡೆ ನಾನು ಇದ್ದಾಗ ಸಡನ್ನಾಗಿ ಬಂದು, ಸರ್ ನಮಸ್ಕಾರ, ಮೀಟ್ ಮಾಡಬೇಕು, ಯಾರು ಅಂತ ನೋಡಿದ್ರೆ ಯಾರ ಹೆಸರು ಬರ್ತಾಯಿತ್ತು ನನ್ನ ಮೇಲೇನೋ ಅಟ್ಯಾಕ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಆ ವ್ಯಕ್ತಿ ಬಂದು, ಸರ್ ನಿಮ್ಮ ಫ್ಯಾನ್ ನಾನು, ರಾಮಾಚಾರಿ ಸಿನಿಮಾ 5 ಸಲ ನೋಡಿದ್ದೀನಿ, ಇದು ಯಾವುದೋ ಸುಳ್ಳು ರೂಮರ್ ಸರ್, ಯಾರೋ ನನ್ನ ಮೇಲೆ ಇದು ಮಾಡೋದಕ್ಕೋಸ್ಕರ ನಿಮ್ಮ ಹೆಸರು ಬಳಸ್ಕೊಂಡಿದ್ದಾರೆ ಅಂತ ಬಂದು ಯಾರೋ ಮಾತಾಡ್ಬೋದ್ರು. ಬಿಟ್ಟರೆ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಎವ್ರಿಥಿಂಗ್ ಈಸ್ ಫೈನ್. ಅದು ಯಾರು ಮಾಡಿದ್ರು, ಇವ್ರು ಮಾಡಿದ್ರು, ಆ ಥರದ್ದೆಲ್ಲ ಅವೆಲ್ಲ ಮಾಧ್ಯಮಗಳಲ್ಲಿ ಬಂತು. ಬಿಟ್ಟರೆ ನನ್ನ ಪ್ರಕಾರ ನನಗೆ ಆ ಐಡಿಯಾ ಇರಲಿಲ್ಲ. ಒಬ್ಬನ ಹೆಸರು ಬಂತು, ಅವನು ಬಂದು ನನ್ನ ಹತ್ರ ಮಾತಾಡ್ಬಿಟ್ಟು ಆ ವ್ಯಕ್ತಿನೂ ಹೋದ್ರು ಅಷ್ಟೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ಯಾಂಡಲ್ವುಡ್ನ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ AG ಸ್ಟುಡಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.